ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿದಲ್ಲಿ ಸಿಇಟಿ ಫಸ್ಟ್ ರೌಂಡ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಡೈರೆಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಆರ್ ಡಿ ನಂಬರ್ದು ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ, ಇವತ್ತು ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಅಂದ್ರೆ ನಾಳೆ 25ನೇ ತಾರೀಕು ನಾಳೆ ನಿಮಗೆ ಫೈನಲಿ ನಿಮಗೆ ಸ್ಲಿಪ್ ಕೂಡ ಬರ್ತದೆ. ಇನ್ ಕೇಸ್ ನಿಮಗೆ ಆರ್ ಡಿ ನಂಬರ್ ವೆರಿಫೈ ಆಗಿಲ್ಲ ಅಂದ್ರೆ ನಿಮಗೆ ಜನರಲ್ ಮೆರಿಟ್ ಅಂತ ನಿಮಗೆ ಬರ್ತದೆ. ಇವತ್ತು ಲಾಸ್ಟ್ ಡೇಟ್, ಯಾರು ಮಾಡಿಲ್ಲ ಐ ತಿಂಕ್ ಅವರು ಬೇಗ ಮಾಡ್ಕೋತೀರಾ ಅನ್ಕೋತೀನಿ. ನಂತರ ಮೇಜರ್ ಆಗಿ ಈಗ ಫಸ್ಟ್ ರೌಂಡ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಒಂದು ಫ್ಲೋ ಚಾರ್ಟ್ ನಿಮಗೆ ತಮಿಳಲ್ಲಿ ನೋಡಿರ್ತೀರಾ, ಡೌಟ್ ಕೂಡ ಇರುತ್ತೀರ ಫಸ್ಟ್ ರೌಂಡ್ ಹೇಗಿರುತ್ತೆ ಅಂತ. ಇಲ್ಲಿ ಫಸ್ಟ್ ರೌಂಡ್ಗೆ ಎಲಿಜಿಬಿಲಿಟಿ ಎಲ್ಲ ಸ್ಪೆಷಲ್ ಕ್ಯಾಟಗರಿಯವರು ಕೂಡ, ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಓ ಬಿ ಸಿ ಜನರಲ್ ಮೆರಿಟ್ ಎಲ್ಲ ಕೂಡ ಎಲಿಜಿಬಲ್ ಇರ್ತೀರಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ, ವಿದ್ಯಾರ್ಥಿಗಳು ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನೀವು ಎಷ್ಟು ಬೇಕಾದ್ರೂ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಬೋದು, ಅದು ನಿಮ್ಮ ನಿಮ್ಮ ಕ್ರೈಟೀರಿಯಾ ತಕ್ಕಂತೆ. ಫಾರ್ ಎಕ್ಸಾಂಪಲ್ ಇವರ್ ಇಂಟ್ರೆಸ್ಟೆಡ್ ಇನ್ ಬೋತ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇರುತ್ತೆ ನಿಮಗೆ, ಫಾರ್ಮ್ ಸೈನ್ಸ್ ಇರುತ್ತೆ, ಬಿ ಫಾರ್ಮ್ ಇರುತ್ತೆ, ಫಾರ್ಮ್ ಡಿ ಇರುತ್ತೆ, ಎಲ್ಲ ಇಂಟ್ರೆಸ್ಟ್ ಇದ್ರೂ ಕೂಡ ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಪ್ರಿಫರೆನ್ಸ್ ಕೊಡೋದು ನಿಮಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಪ್ರಿಫರೆನ್ಸ್ ಯಾವ ರೀತಿ ಕೊಡ್ತೀರ ಅಂತ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಅದ ನಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನಿಮ್ಗೆ ಆಪ್ಷನ್ ಟ್ರೈ ನೋಡ್ಬೇಕಾದ್ರೆ ನಿಮ್ಗೆ ಲೀಸ್ಟ್ ಇರುತ್ತೆ ಅಂದ್ರೆ ನೀವು ಯಾವುದೇ ರೀತಿ ಬಾದರ್ ಮಾಡೋದಿಲ್ಲ, ನಿಮಗೆ ಎಲ್ಲಿ ಕಷ್ಟ ಆಗುತ್ತೋ ಸುಲಭ ಅಂತ ನಾವು ಕೂಡ ಡೆಮೋ ಮಾಡಿ ತಿಳಿಸ್ಕೊಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಆಫ್ ಕಾಲೇಜಸ್ ಇರುತ್ತೆ, ಲಿಸ್ಟ್ ಆಫ್ ಕಾಲೇಜಸ್ ಎಲ್ಲ ನೀವು ಚೂಸ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಲಿಸ್ಟ್ ಆಫ್ ಬ್ರಾಂಚಸ್ ಇರುತ್ತೆ, ನಿಮಗೆ ಯಾವ ಬೇಕು ಅಂತ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಆರ್ ವಿ ಕಾಲೇಜ್ ಅಲ್ಲಿ ನಿಮಗೆ ಸಿ ಎಸ್ ಬೇಕಾಗಿರುತ್ತೆ, ನೀವು ಸಿ ಎಸ್ ನ ಕೊಡ್ತೀರಾ. ಸೆಕೆಂಡ್ ಪ್ರಯಾರಿಟಿ ಐ ಎಸ್ ನ ತಗೋತೀರಾ, ಥರ್ಡ್ ಪ್ರಯಾರಿಟಿ ಇ ಸಿ ತಗೋತೀರಾ. ಸಿ ಎಸ್ ಐ ಎಸ್ ಇ ಸಿ ಮೂರನ್ನ ಕೂಡ ಚೂಸ್ ಮಾಡಬಹುದು. ನಂತರ ಅದರೊಳಗಡೆ ನಿಮ್ಮ ಪ್ರಯಾರಿಟಿ, ನಿಮ್ಮ ಪ್ರಯಾರಿಟಿ ತಕ್ಕಂತೆ ಫಸ್ಟ್ ಪ್ರಯಾರಿಟಿ ಯಾವುದು, ಸೆಕೆಂಡ್ ಪ್ರಯಾರಿಟಿ ಯಾವುದು, ಥರ್ಡ್ ಪ್ರಯಾರಿಟಿ ಯಾವುದು ಅಂತ ನೀವು ಅದನ್ನ ನೀವು ನಿಮ್ಮ ಪಡೆಗೆ ನೀವು ಚೂಸ್ ಮಾಡ್ಕೋಬಹುದು ಇದು ಗ್ಯಾಪ್ನಲ್ಲಿ. ಅದ ನಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲಿ ಮೊದಲು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ ಟೈಮ್ನ ಕೊಟ್ಟಿರ್ತಾರೆ ಇಷ್ಟು ದಿನ ಅಂತ, ನೀವು ಮಾಡಿ ಸಬ್ಮಿಟ್ನ ಮಾಡ್ತೀರಾ. ಅದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಜಸ್ಟ್ ನಿಮಗೆ ಒಂದು ಐಡಿಯಾ ಬರುತ್ತೆ, ಯಾವ ರೀತಿ ನಿಮಗೆ ಯಾವ ಕಾಲೇಜ್ ಸೀಟು ನಿಮಗೆ ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಮ ಆಪ್ಷನ್ ಎಂಟ್ರಿ ಯಾವ ಮಾಡಿರ್ತೀರ ಅದ ಆಧಾರದ ಮೇಲೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಸೀಟ್ ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳ ಮಾಕ್ ಅಲಾಟ್ಮೆಂಟ್ ಬರುತ್ತೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಬಂದ ನಂತರ ನಿಮಗೆ ಮತ್ತೆ ಎಡಿಟ್ ಮಾಡೋಕೆ ಆಪ್ಷನ್ ನ ಕೊಡ್ತಾರೆ ಅಂದ್ರೆ ನಿಮಗೆ ಮಾಡಿಫೈ ಮಾಡಕ್ಕೆ ಅಥವಾ ಎಡಿಟ್ ಮಾಡೋಕೆ ಆಪ್ಷನ್ ನ ಕೂಡ ಕೊಡ್ತಾರೆ. ಆಗ ನೀವು ಮಾಡಿಫೈ ಎಡಿಟ್ ಬೇಕಾದ್ರೆ ಮಾಡ್ಕೋಬಹುದು, ಆ್ಯಡ್ ಕೂಡ ಮಾಡ್ಕೋಬಹುದು ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಅದರ ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡಿದ ನಂತರ ನೀವು ಇನ್ ಕೇಸ್ ಅಡ್ಮಿಷನ್ ಆಗಿದ್ರೆ ಅಡ್ಮಿಷನ್ ಆಗ್ತೀರಾ, ಹೋಲ್ಡ್ ಮಾಡಿ ಅಥವಾ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಿದ್ರೆ ಹೋಗ್ತೀರಾ, ಅಥವಾ ಕೆ ಎ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ. ಇಷ್ಟು ಪ್ರೊಸೆಸ್ ಇರುತ್ತೆ, ಇದು ಸಿಂಪಲ್ ಪ್ರೊಸೆಸ್, ತಲೆ ಕೆಡಿಸ್ಕೊಳ್ಳೋಗುತ್ತೆ ಇಲ್ಲ. ನಿಮಗೆ ಅಲಾಟ್ಮೆಂಟ್, ನಿಮ್ಮ ಅಲಾಟ್ಮೆಂಟ್, ನಿಮ್ಮ ಆರ್ಡರ್ ಅಂದ್ರೆ ನಿಮಗೆ ಯಾವುದು ಕ್ರೈಟೀರಿಯಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಇಂಜಿನಿಯರಿಂಗ್ ಚೂಸ್ ಮಾಡ್ಬೋದು. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಮಿಕ್ಸ್ ಇದೆ, ಮಿಕ್ಸ್ ಇಂಟ್ರೆಸ್ಟ್ ಇದೆ, ಅದು ಇಂಜಿನಿಯರಿಂಗ್ ಅಲ್ಲಿ ಇದೆ, ಫಾರ್ಮಸಿ ಇದೆ, ಡಿ ಫಾರ್ಮಸಿ ಇದೆ ಅಂದ್ರೆ ನೀವು ಕೆಲವೊಂದ್ಸಲ ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಯಾರಾದ್ರು ನಿಮ್ಮ ಅವ್ರ ಹತ್ರ ವಿಚಾರಿಸ್ಕೊಂಡು ನೀವು ಯೋಚನೆ ಮಾಡಿಕೊಂಡು ಯಾವ್ದನ್ನ ಪ್ರಯಾರಿಟಿ ಕೊಡಬಹುದು ಫಸ್ಟ್ ಅಂತ ನೋಡ್ಕೊಂಡು ಯೋಚನೆ ಮಾಡಿ ಮಾಡ್ಕೊಂಡು ನೀವು ನೀಟಾಗಿ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಆಪ್ಷನ್ ಒಳಗೆ ಕೆಲವೊಂದು ಸಿಂಪಲ್ ಆಗಿ ಐಡಿಯಾ ಗೊತ್ತಾಯ್ತು ಅನ್ಕೋತೀನಿ. ಇದೇ ರೀತಿ ಡೈಲಿ ನಿಮಗೆ ವಿಡಿಯೋಸ್ ಬರಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.